ವೀಕೆಂಡ್ ವಿತ್ ರಮೇಶ್ ಅಂತ ಫಸ್ಟ್ ಸೀಸನ್ಗೆ ಈ ಟೈಟಲ್ ಹುಟ್ಕೊಳ್ಳುತ್ತೆ. ಇವತ್ತು 5ನೇ ಸೀಸನ್, ಇದಕ್ಕೆ ಅದರದೇ ಆದ ಒಂದು ವ್ಯಾಲ್ಯೂ ಇದೆ. ಅದಕ್ಕೆ ಎಷ್ಟು ಖುಷಿ ಇರುತ್ತೆ. ವೀಕೆಂಡ್ ವಿತ್ ಅಷ್ಟೇ ಹೇಳಲ್ಲ, ಜೊತೆಗೆ ನಿಮ್ಮ ಹೆಸರು ಬರುತ್ತೆ. ಇಲ್ಲ, ಇದೇ ನಮಗೆ ಆಶ್ಚರ್ಯ ಆಗೋದು. ಎಷ್ಟೊಂದು ವಿಷಯಗಳು ಮಾಡ್ತಾ ಇರ್ತೀವಿ, ಫಿಲ್ಮ್ಸ್ ಮಾಡ್ತೀವಿ, ಅದು ಏನೇನೋ ಮಾಡ್ತಿರ್ತೀವಿ. ಕೆಲವುದು ಮಾತ್ರ ಜನಕ್ಕೆ ಅದೇನೋ ಈ ಲೆವೆಲ್ಗೆ ಹಿಡಿಸುತ್ತೆ. ಇಟ್ ಬಿಕಮ್ಸ್ ಅ ಕಲ್ಚರಲ್ ಫಿನಾಮಿನನ್ ಆಗಿದೆಯಲ್ಲ, ನಿಮಗೆ ನಂಬೋದಿಲ್ಲ. ಹೆಂಗಾಗ್ಬಿಟ್ಟಿದೆ ಅಂದರೆ, ನಾನು ಸಪೋಸ್ ಯಾರನ್ನ ಇವತ್ತು ಟುಡೇ ಇಸ್ ಮಂಡೇ ಯಾ ಇವತ್ತು ಸೋಮವಾರ ಯಾರನ್ನೋ ಈವ್ನಿಂಗ್ ಮೀಟ್ ಮಾಡಿದ್ರೆ, ಹಾಂ ಟುಡೇ ಇಟ್ ಇಸ್ ವೀಕ್ ಡೇ ವಿತ್ ರಮೇಶ್ ಅಂತಾರೆ ಅವರು. ಸೊ ಇದೇನಿದು, ಇಟ್ ಇಸ್ ಕಮ್ ಮಾತುಕತೆಯಲ್ಲಿ ಬಂದುಬಿಟ್ಟಿದೆ ವೀಕ್ ಡೇ ವಿತ್ ರಮೇಶ್. ಸಪೋಸ್ ಸಾಟರ್ಡೇ ಯಾರನ್ನ ನಾನು ಪಾರ್ಟಿಯಲ್ಲಿ ಮೀಟ್ ಮಾಡಿದ್ರೆ, ಓ ಇವತ್ತು ಪರ್ಸನಲ್ ವೀಕೆಂಡ್ ವಿತ್ ರಮೇಶ್ ಅಂತಿದ್ದಾರೆ ಅವರು. ಸೊ ಹಾಗಾಗಿ ಈ ಟೈಟಲು ಇಟ್ ಇಸ್ ಬಿಕಮ್ ಈ ಮನೆ ಮಾತಾಡ್ಬಿಟ್ಟಿದೆ ಅದು. ಇಟ್ ಇಸ್ ಎಂಟರ್ ದಿ ಕಲ್ಚರ್. ಆ ಥರ ಎಲ್ಲ ಆಗೋದು, ಅದೆಲ್ಲ ನಡೆಯೋದಷ್ಟೇ ರೀ. ನಾನು ಅಂದ್ರೆ ಆಗೋದನ್ನು ಹೇಳ್ತಾ ಇದ್ದೆ. ಜನೇನಾಗಿ ನೀವು ಪ್ರಾಮಾಣಿಕವಾಗಿ ಒಂದು 2-3-4 ಸೇರಿದಾಗ ಅದು ಆ ಥರ ವಿಷಯಗಳಾಗುತ್ತೆ. ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅದು ಸೂಪರ್ಫಿಷಿಯಲ್ ಆಗಿ ಆಳವಿಲ್ಲದೆ ನೀವು ಏನೇ ಟ್ರೈ ಮಾಡಿ, ಎಷ್ಟೇ ಆಡಂಬರವಾಗಿ ಮಾಡಿ, ಎಷ್ಟೇ ಖರ್ಚು ಮಾಡಿ, ಅದೇನೋ ಮುಟ್ಟಲ್ಲ ಜನಕ್ಕೆ. ಇದು ಯಾವುದೋ ಒಂದು ಕಾರಣಕ್ಕೆ ಅವ್ರಿಗೆ ಇಡಿಸಿದೆ, ಅದನ್ನು ಉಳಿಸ್ಕೋಬೇಕು. ಆ ಪ್ರಯತ್ನದಲ್ಲಿ ನಾವು ಇದೀವಿ ಅಷ್ಟೇ. ಅದೊಂದು ಮ್ಯಾಜಿಕ್, ಇದು ಅನ್ಎಕ್ಸ್ಪ್ಲೈನ್ಡ್. ಅದು ಹೇಗಾಗುತ್ತೆ ಅಂತ ಅದರ ಪಾರ್ಟ್ ಆಗಿದ್ದೀವಿ ನಾವು. ಈ ಶೋಗೆ ಆ್ಯಂಕರ್ ಆದಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ ಸರ್. ಅಂದರೆ ತುಂಬ ಸ್ಕೂಲ್ಸ್ಗೆ ಹೋಗಿ ಸ್ಪೀಚ್ ಮಾಡ್ತೀರಾ, ಜನ ನಿಮ್ಮನ್ನು ಆಲಿಸೋದಕ್ಕೆ ತುಂಬ ಇಷ್ಟಪಡ್ತಾರೆ, ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ ಇಷ್ಟಪಡ್ತಾರೆ. ಅದು ಮೊದಲಿಂದ ನಡೀತಾ ಇತ್ತು. ನಾನು ಈವನ್ ಬಿಫೋರ್ ವೀಕೆಂಡ್ ವಿತ್ ರಮೇಶ್, ನಾನು ಸ್ಕೂಲ್ಸು ಕಾಲೇಜ್ ಹೋಗ್ತಿದ್ದಾಗ ಒಬ್ಬ ಚಿತ್ರನಟನಾಗಿ ಡೈಲಾಗ್ ಹೇಳೋದು, ಹಾಡು ಹಾಡೋದು ಅದೆಲ್ಲ ಮಾಡ್ತಾ ಇದ್ದೆ. ಬಟ್ ಸ್ಟಿಲ್ ನನಗೆ ಸಹಾಯ ಆದಂಥ ವಿಷಯಗಳನ್ನ ಯಂಗ್ಸ್ಟರ್ ಜೊತೆ ಹಂಚ್ಕೊಳ್ತಾ ಇದ್ದೆ. ಬಟ್ ವೀಕೆಂಡ್ ವಿತ್ ರಮೇಶ್ ಒಂದು ಕರೆಕ್ಟ್ ಪ್ಲಾಟ್ಫಾರ್ಮ್ ಆಗಿ ಸಿಕ್ತು. ಅದರಲ್ಲಿ ನಾನು ಏನು ಮಾಡಿದೆ ಅಂದರೆ, ಓಪನಿಂಗ್ ಮತ್ತು ಎಂಡಲ್ಲಿ ಈ ಥರ ವಿಷಯಗಳನ್ನ ಹೇಳಬೇಕು ಅಂತ ಆಸೆಪಟ್ಟೆ. ಇವರು ಅದಕ್ಕೆ ಅನುಮತಿ ಕೊಟ್ಟರು. ಸೊ ಇಟ್ ಗಾಟ್ ಒನ್ ನನ್ನ ನೇಚರ್, ಅದು ನನ್ನ ಸ್ವಭಾವಕ್ಕೆ ಹೊಂದ್ಬಿಡ್ತು. ಹಾಗಾಗಿ ನಡೀತಾ ಇದೆ. ಥ್ಯಾಂಕ್ ಯು ಸರ್. ಈ ಅಂದರೆ ಈಗ ದೇವರಾಜ್ ಸರ್ನ ನೋಡಿದ್ರೆ ಒಂದು ಪೊಲೀಸ್ ರೋಲ್ ಅಂತ ಅನ್ಸುತ್ತಲ್ವಾ, ಅದೇ ಥರ ಇನ್ಯಾರೋ ಒಂದು ಒಂದು ವಿಲನ್ ರೋಲ್ಗಳಿಗೆ ಸುಟ್ಟಾಗುತ್ತೆ ಹಿಂಗೆ ಅಂತ ಹೇಳಿ, ಈ ಥರದ ಒಂದು ಪಾಸಿಟಿವ್ ರಿಲೇಟೆಡ್ ಫಾರ್ಮ್ಯಾಟ್ ಅಂತ ಬರ್ತಿದ್ದಂಗೆ ನಮಗೆ ಇನ್ಯಾವ ಹೆಸರುಗಳು ಹೊಳೆಯೋದಿಲ್ಲ. ಸೊ ಅದು ಅವರ ನೇಚರ್ ಮತ್ತು ಈ ಶೋನ ಫಾರ್ಮ್ಯಾಟಿನ ನೇಚರ್ ಎರಡು ಎಷ್ಟು ಚೆಂದ ಬ್ಲೆಂಡ್ ಆಯಿತು ಅಂತ ಹೇಳಿದ್ರೆ, ಶೋ ಆದಮೇಲಿಂದ ಹಿಂಗೆ ಎಂದಿಲ್ಲ, ಹೀಸ್ ಆಲ್ವೇಸ್ ಲೈಕ್ ದಟ್. ಸೊ ಹಾಗಾಗಿ ಅವರು ಇಟ್ಸ್ ಎ ನ್ಯಾಚುರಲ್ ಬ್ಲೆಂಡ್ ಅಷ್ಟೇ. ಹಾಗಾದರೆ ಇವತ್ತಿಗೆ ಈ ಟೈಟಲ್ ಎಷ್ಟು ಖುಷಿ ಕೊಟ್ಟಿದೆ ರಾಘವೇಂದ್ರ ಸರ್ ನಿಮಗೆ? ನೋ ಅಂದರೆ ಟು ಬಿ ವೆರಿ ಹಾನೆಸ್ಟ್, ರಮೇಶ್ ಸರ್ ಮನೇಲಿ ಕೂತ್ಕೊಂಡು ಆಲ್ಮೋಸ್ಟ್ 8-9 ವರ್ಷದ ಹಿಂದೆ ತುಂಬ ಕ್ಯಾಶುವಲ್ ಆಗಿ ಡಿಸೈನ್ ಮಾಡಿದಂಥ ಫಾರ್ಮ್ಯಾಟ್ ಇದು. ಟು ಬಿ ವೆರಿ ಹಾನೆಸ್ಟ್, ಟೈಟಲನ್ನು ಕೂಡ ಹಾಗೆ ಸರ್, ಒಂದು ವೀಕೆಂಡ್ ಶೋ ಮಾಡೋಣ ಸರ್, ಏನೋ ವೀಕೆಂಡ್ ವಿತ್ ರಮೇಶ್, ವೀಕೆಂಡ್ ವಿತ್ ರಮೇಶ್, ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಅಂದರೆ ಒಂದು ರಿಲ್ಯಾಕ್ಸ್ಡ್ ಫೀಲಿಂಗ್ ಇರಬೇಕು ಟೈಟ್ಲಲ್ಲೇ. ವೀಕೆಂಡ್ ಅಂದ ತಕ್ಷಣ ಜನಕ್ಕೆ ಅಬ್ಬ ಇವತ್ತು ಆಫೀಸ್ ಇಲ್ಲಪ್ಪ, ಇವತ್ತು ಕ್ಯಾಮ್ರಾ ತೊಗೊಂಡು ಹೋಗ್ಬೇಕಾಗಿಲ್ಲಪ್ಪ ಅಂತ ನಿಮ್ಗೆ ಅನಿಸುತ್ತಲ್ಲ, ಆ ಫೀಲ್ ಬರಬೇಕು ಅಂತ ನನಗೆ ಅನಿಸ್ತಾ ಇತ್ತು. ರಿಲ್ಯಾಕ್ಸ್ ಅನಿಸ್ಬೇಕು ಅಂತ, ಹಾಗಾಗಿ ವೀಕೆಂಡ್ ಅಂದ್ವಿ. ನ್ಯಾಚುರಲ್ ನಾನು ಮಾಡಿದಂಥ ಎಲ್ಲ ಇದು ನಾನು ವಿತ್ ರಮೇಶ್ ಇದ್ದರೆ ಬೆಟರ್ ಸರ್ ಅಂತ ಹೇಳ್ತಾ ಇದ್ದೆ. ಹಾಗಾಗಿ ವೀಕೆಂಡ್ ವಿತ್ ರಮೇಶ್ ಆಯಿತು. ನಾನು ರಾಘವನು ಸರ್, ನಮ್ಮನೆ ಕ್ಯಾನ್ ಯು ಬಿಲೀವ್ 5 ಸೀಸನ್ ಮುಗಿದಿದೆ, ಇಷ್ಟೆಲ್ಲ ಮಾಡಿದ್ದೀವಿ ಅಂತ ನಂಬಕ್ಕೆ ಆಗ್ತಿಲ್ಲ. ಕ್ಯಾಶುವಲಾಗಿ ಈ ಥರ ಸುಮ್ಮನೆ ನಮ್ಮ ಸೋಫಾಲ್ ಕೂತ್ಕೊಂಡು ಬಂದಂಥ ಒಂದು ಐಡಿಯಾ ಇವತ್ತು ಇಷ್ಟು ದೊಡ್ಡ ರೀತಿಯಾಗಿದೆ. ದಟ್ಸ್ ಇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಫ್ರೀಡಮ್ ಆಪಲ್ ಕಲಿತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.